ವೃದ್ಧಾಶ್ರಮದಲ್ಲಿ ಇರತಕ್ಕಂಥ ವೃದ್ಧೆಯರಿಗೆ ಈಗ ಈಶಾನ್ಯ ವಿಭಾಗದ DCP ಲಕ್ಷ್ಮೀ ಪ್ರಸಾದ್ ಅವರು ಅಭಯವನ್ನು ನೀಡಿದ್ದಾರೆ. ಹೊಸ ವರ್ಷದಂದು ಕಮಿಷನರ್ ದಯಾನಂದ ಸೂಚನೆಯಂತೆ ಎಲ್ಲ ವಿಭಾಗದಲ್ಲಿ DCPಗಳು ಆಯಾ ವಿಭಾಗದ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಹೊಸ ವರ್ಷಕ್ಕೆ ಅವರಿಗೆ ವಿಶ್ ಮಾಡಿ ಸಹಾಯ ಮಾಡಿ ಧೈರ್ಯ ತುಂಬಿ ಬಂದಿದ್ದಾರೆ. ಎಲ್ರಿಗೂ ಕೂಡ ಧೈರ್ಯವನ್ನು ಹೇಳಿದ್ದಾರೆ, ಯಾರೂ ಗಾಬರಿ ಆಗಬೇಡಿ, ಧೈರ್ಯದಿಂದ ಇರಿ, ನಿಮ್ಮ ಸಹಾಯಕ್ಕೆ ನಾವು ಇರ್ತೀವಿ ಅಂತ. ಹಾಗಾದರೆ ಆಶ್ರಮದಲ್ಲಿ ಇರತಕ್ಕಂಥ ವೃದ್ಧರಿಗೆ DCP ಕೊಟ್ಟಂತಹ ಭರವಸೆಗಳು ಏನು ಅನ್ನೋದನ್ನು ನೋಡೋಣ. ನಮ್ಮದು ದೇಶದಲ್ಲಿ ಒಂದು 2 ವರ್ಷ ಹಿಂದೆ ಒಂದು ಕಾನೂನು ಪಾಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಯಾರಿಗೆ ಮಕ್ಕಳಿದ್ದಾರೆ ಅವ್ರ ಮಕ್ಕಳು ತಂದೆ ತಾಯಿನ ನೋಡ್ಕೊಳ್ತಾ ಇಲ್ಲ, ಅವ್ರಿಗೆ ಮನೆಯಿಂದ ಆಚೆ ಹಾಕಿದ್ದಾರೆ ಅಂದರೆ ಅದು ನಾವು ಕಂಪ್ಲೇಂಟ್ ತಗೊಂಡು ಅವ್ರ ಮೇಲೆ ನಾವು ಕೇಸ್ ಮಾಡ್ತೀವಿ. ಕೇಸ್ ಮಾಡಿ ಅದನ್ನು ನಾವು ಮುಂದೆ ನೋಡ್ಕೊಳ್ತೀವಿ. ಅದೇ ಪ್ರಕಾರ AC ಅವರು ಇದ್ದಾರೆ, AC ಅವ್ರ ಕೋರ್ಟ್ನಲ್ಲಿ ಬೇರೆ ಇನ್ನೊಂದು ಕೇಸ್ ಹಾಕಿಬಿಟ್ಟು ನಿಮಗೆ ತಿಂಗಳ ತಿಂಗಳ ನಿಮ್ಮದು ಮಕ್ಕಳ ಕಡೆಯಿಂದ ಮೇಂಟೆನೆನ್ಸ್ ಬರೋ ಹಾಗೆ ಒಂದು ಮಾಡಿದ್ದಾರೆ. ಸೊ ಅದು ನಾನು ಹೇಳ್ತೀನಿ ಆಯಿತಾ, ಯಾರ್ಯಾರಿಗೆ ಆ ಥರ ಇದ್ದಾರೆ ಅವ್ರದ್ದೆಲ್ಲ ಡೀಟೇಲ್ಸ್ ತೊಗೊಂಡು ನಮಗೆ ಕೊಟ್ಟರೆ ನಾವು ವಾರಕ್ಕೆ ಒಂದೊಂದು ಮಾಡಿಕೊಂಡು ಹೋಗ್ತೀವಿ. ಇಲ್ಲ, ಅವೆಲ್ಲ ಒಂದೊಂದು FIR ಮಾಡಿ ಹೇಳಿದ್ದೀನಿ ಸರ್, ಅದಕ್ಕೆ ಎಲ್ಲದೂ ಕ್ಲೀನಾಗೆ ನಾವೇ ಬಂದ್ಬಿಟ್ಟು ಇಲ್ಲೇ ಒಂದು ಕಂಪ್ಲೇಂಟ್ ಬರ್ಕೊಳ್ತೀವಿ. ಏನಾಗಲ್ಲ, ನಾವೇ ಬಂದು ತೊಗೊಳ್ತೀವಿ, ನೀವೇ ನಮ್ಗೆ ಕೊಡೋದು ಬೇಕಾಗಿ. ನಾವೇ ಹುಡ್ಕೊಂಡು ನಮ್ಮವರೇ ಬರ್ತಾರೆ, ನಾವೇ ಅವ್ರ ಕಡೆಯಿಂದ ಬರ್ಸ್ಕೊತೀವಿ, ಅವ್ರ ಕಡೆಯಿಂದ ಸೈನ್.